ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಅಲ್ಲಿ ಇನ್ನೊಂದು ಕ್ವಶನ್ ಇದೆ, ಓದ್ಬಿಡ್ತೀನಿ ನೋಡ್ಕೊಳ್ಳಿ. ಇದು ಸೇಮ್ ನಂಬರ್ಸ್ ಹೇಳೋಣ, ಕನ್ಫ್ಯೂಸ್ ಆಗ್ತೀವಿ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕ್ಯಾಲ್ಕುಲೇಟ್ ಮೆಟೀರಿಯಲ್ ವೇರಿಯನ್ಸಸ್. ಎ ಬಿ ಸಿ ಮೂರು ತರ ಮೆಟೀರಿಯಲ್ ಇದೆ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಕೊಟ್ಟಿದ್ದಾನೆ, ಸ್ಟ್ಯಾಂಡರ್ಡ್ ಪ್ರೈಸ್ ಕೊಟ್ಟಿದ್ದಾನೆ, ಆಕ್ಚುಯಲ್ ಕ್ವಾಂಟಿಟಿ ಕೊಟ್ಟಿದ್ದಾನೆ, ಆಕ್ಚುಯಲ್ ಪ್ರೈಸ್ ಕೊಟ್ಟಿದ್ದಾನೆ. ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್, ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್, ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. ಈಗ ನೀವೇ ಹೇಳಬೇಕು. ಫಸ್ಟ್ ಎ ಮೆಟೀರಿಯಲ್ ತಗೋಣ. ಸ್ಟ್ಯಾಂಡರ್ಡ್ ಪ್ರೈಸ್ ಆಫ್ ಎ ಎಸ್ಟಿದ್ಯಪ್ಪ? 8 ರೂಪೀಸ್. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎ ಎಸ್ಟಿದ್ಯಪ್ಪ? 10. ಹಾಗೆ ಆಕ್ಚುಯಲ್ ಕ್ವಾಂಟಿಟಿ ಆಫ್ ಎ 7. ಆಕ್ಚುಯಲ್ ಕ್ವಾಂಟಿಟಿ ಆಫ್ ಕ್ವಾಂಟಿಟಿ ಅಲ್ಲಪ್ಪ, ಪ್ರೈಸ್ ಎಷ್ಟಪ್ಪ? 7. ಕ್ವಾಂಟಿಟಿ ಎಷ್ಟಪ್ಪ? 10. ಎರಡು ಸೇಮ್ ಇದೆ, ಕರೆಕ್ಟಾ? ಈಗ 8 × 10 ಈಸ್ 80 ಅಂಡ್ 70 ಅನ್ಕೊಂಡಿದ್ದು 80 ಆಗಿರೋದು 70 ಫೇವರಬಲ್ ಆಗಿದೆ, 10 ರುಪೀಸ್ ಫೇವರಬಲ್ ಆಗಿದೆ, ಕರೆಕ್ಟಾ? ಹಾಗೆ ಬೀದ್ ಹೇಳಿ, ಬೀದ್ ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ? 6. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 8. ಹಾಗೆ ಆಕ್ಚುಯಲ್ ಪ್ರೈಸ್ ಬೀದು 7. 9. ಈಗ 48 ಇದು ಎಷ್ಟು? 63 ಅನ್ಕೊಂಡಿದ್ದು 48 ಆಗಿರೋದು 63 ಅಡ್ವರ್ಸ್ ಆಗಿದೆ, ಎಷ್ಟಾಗಿದೆ? 15 ಅಡ್ವರ್ಸ್ ಆಗಿದೆ. ಸೀದ ಹೇಳಿ, ಸೀದ ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟು? 12. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು? 4. ಹಾಗೆ ಆಕ್ಚುಯಲ್ ಪ್ರೈಸ್ ಎಷ್ಟು? 11.5 ಇಂಟು 5. ಈಗ 48 ಮೈನಸ್ 55 ಇದು ಕೂಡ ಅಡ್ವರ್ಸ್ ಆಗಿದೆ, ಎಷ್ಟಾಗಿದೆ? 7 ಅಡ್ವರ್ಸ್ ಆಗಿದೆ, ಕರೆಕ್ಟಾ? ಈಗ ನೀವೇ ಹೇಳಿ, ಅಡ್ವರ್ಸ್ ಜಾಸ್ತಿ ಇದೆಯಾ ಫೇವರಬಲ್ ಜಾಸ್ತಿ ಇದೆಯಾ? ಹಾಗಾದ್ರೆ 15, 7, 22 ಇಪ್ಪತ್ತೆರಡರಲ್ಲಿ ಹತ್ತು ಹೋದ್ರೆ 12 ಅಡ್ವರ್ಸ್ ಆಯ್ತು, ಕರೆಕ್ಟಾ? ಈಗ ಪ್ರೈಸ್ ಬನ್ನಿ, ಪ್ರೈಸ್ ನೀವೆಲ್ಲೂ ನೋಡಕ್ ಹೋಗ್ಬಿಡಿ, ಬೋರ್ಡ್ ಅಲ್ಲೇ ಇದೆ, ಬೋರ್ಡ್ ಅಲ್ಲೇ ಎಲ್ಲ ಇರುತ್ತೆ, ಓಕೆನಾ? ನೋಡಿ, ಸ್ಟ್ಯಾಂಡರ್ಡ್ ಪ್ರೈಸ್ ಆಫ್ ಎ ಈಸ್ 8, ಆಕ್ಚುಯಲ್ ಪ್ರೈಸ್ ಆಫ್ ಎ ಈಸ್ 7 ಅಂಡ್ ಆಕ್ಚುಯಲ್ ಕ್ವಾಂಟಿಟಿ ಆಫ್ ಎ ಈಸ್ 10. ಅಲ್ಲಿಗೆ ಎಷ್ಟು ಬರುತ್ತಪ್ಪ? 10. ಅಡ್ವರ್ಸ್ ಫೇವರಬಲ್ ಫೇವರಬಲ್, ಯಾಕೆಂದ್ರೆ 8 ರೂಪಾಯಿ ಅನ್ಕೊಂಡಿದ್ವಿ 7 ರೂಪಾಯಿ ಆಗಿದೆ, 8 ರೂಪಾಯಿ ಅನ್ಕೊಂಡಿದ್ವಿ 7 ರೂಪಾಯಿ ಆಗಿದೆ. ಬಿದು ಹಾಗೆ 6 − 7 ಅಡ್ವರ್ಸ್, ಆಕ್ಚುಯಲ್ ಕ್ವಾಂಟಿಟಿ ಎಷ್ಟು? 9. ಅಲ್ಲಿಗೆ 9 ರುಪೀಸ್ ಏನಾಯ್ತು? ಅಡ್ವರ್ಸ್ ಆಯ್ತು. ಸೀದು 4, ಕರೆಕ್ಟಾ? ಸ್ಟ್ಯಾಂಡರ್ಡ್ ಪ್ರೈಸ್ ಅಲ್ವಾ? 12 − 11 ಇಂಟು 5 ಎಷ್ಟಾಯ್ತು? 5 ಆಯ್ತು. ಇದು ಕೂಡ ಏನು? ಫೇವರಬಲ್. ಈಗ 15 ರಲ್ಲಿ 9 ಹೋದ್ರೆ ಎಷ್ಟಪ್ಪ? 6. 6 ಫೇವರಬಲ್ ಆಗುತ್ತೆ, ಏನಾಗುತ್ತೆ? ಫೇವರಬಲ್, ಯಾಕೆಂದ್ರೆ ಫೇವರಬಲ್ ಜಾಸ್ತಿ ಇದೆ, ಕರೆಕ್ಟಾ? ಏ ಸರ್ ನೋ. ಈಗ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಎ, ಇದು ಅಷ್ಟೇ, ಎಲ್ಲ ಹುಡ್ಕಕ್ ಹೋಗ್ಬಿಡಿ. 10 − 10 ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ? 8 ಇದೆ, ಏನಾಗುತ್ತೆ? 0 ಆಗುತ್ತೆ, ಯಾಕೆಂದ್ರೆ 10 − 10 ಈಸ್ 0, 0 × 10 ಈಸ್ 0. ಬೀದ್ ನೋಡೋಣ, ಬೀದು 8 − 9 ಇಂಟು ಆಕ್ಚುಯಲ್ ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ? 6 ರುಪೀಸ್ ಇದೆ, ಕರೆಕ್ಟಾ? ಅಲ್ಲಿಗೆ 6 ಬರುತ್ತೆ, ಫೇವರಬಲ್ ಅಡ್ವರ್ಸ್? ಅಡ್ವರ್ಸ್. ಸೀದ್ ನೋಡೋಣ, ಸೀದು ಕ್ವಾಂಟಿಟಿ ಎಷ್ಟಿದೆ? 4 ಇದೆ, ಇಲ್ಲೆಷ್ಟಿದೆ? 5 ಇದೆ. ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ? 12 ರುಪೀಸ್ ಇದೆ, ಅಲ್ಲಿಗೆ ಎಷ್ಟಾಯ್ತು? ಅಡ್ವರ್ಸ್ 12, ಕರೆಕ್ಟಾ? ಅಲ್ಲಿಗೆ ಟೋಟಲ್ ಅಡ್ವರ್ಸ್ ಎಷ್ಟಾಯ್ತು? 18 ಅಡ್ವರ್ಸ್ ಆಯ್ತು. ನೋಡೋಣ ಟ್ಯಾಲಿ ಆಗುತ್ತೋ ಇಲ್ವಾ. ಈಗ 6 ಫೇವರಬಲ್, ಇದು 18 ಅಡ್ವರ್ಸ್. 18 ಅಲ್ಲಿ 6 ಹೋದ್ರೆ ಎಷ್ಟಪ್ಪ? 12. ಏನ್ ಬರುತ್ತೆ? ಅಡ್ವರ್ಸ್ ಜಾಸ್ತಿ ಇದೆ. ಅಲ್ಲಿಗೆ ಇದು ಇದು ಕರೆಕ್ಟ್ ಆಗಿದ್ಯಾ? ಬರ್ತಾ ಇದೆ ಅಷ್ಟೇ, ಏನಿಲ್ಲ. ಇದಕ್ಕೆ 5 ಮಾರ್ಕ್ಸ್ ಕೊಡ್ತಾರಪ್ಪ.